हाय फ्रेंड्स, वेलकम बैक टू माय चैनल। इवत्तिन वीडियोदल्ली नानु ओंदु यूनिक डिसैन हेळ्कोड्ता इदीनि। ओंदे कलर थ्रेड अन्नु यूस माडि ओंदु विथौट टेसल्स ओंदु ब्यूटिफुल आगिरो डिसैन हेळ्कोड्ता इदीनि। अदक्कागि 7 एळे दार मत्ते 10.075 mm क्रोशन यूस माड्तिदीनि। मत्ते स्टार्टिंग अल्लि नानु नोडि बट्टेगे क्रोशन ई सरि ई तर सेरिसि थ्रेड अन्नु लॉक माड्कोळ्ता इदीनि। लाक मेले मत्ते पक्कदल्ले वंदु सिंगल क्रोशे माड्कोळ्ता इदीनि। नीटागी लाक आगली सेक्यूर आगिरली अंत माडिदाद मेले टू चैन्स हाकोळ्ता इदीनि। टू चैन्स हाकोंडु आ टू चैन्स न बट्टेगे ई रीतियागि स्ट्रैट आगि इट्कोंडु लाक माड्कोळ्ता इदीनि। लाक माड्कोंडिदाद मेले गन थ्रेड अन्नु होरगडे एळ्दु ಈ ರೀತಿಯಾದ ಬೀಡ್ಸ್ ಅನ್ನು ನಾನು ಆಡ್ ಮಾಡ್ಕೊಳ್ತಾ ಇದೀನಿ। ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸ್ ನ ನಾನು ಯೂಸ್ ಮಾಡ್ತಿದೀನಿ। ಈ ಟೈಪ್ 3 ಟೈಪ್ಸ್ ಬರುತ್ತೆ ಬೀಡ್ಸ್, ನಿಮಗೆ ಯಾವ ಬೀಡ್ ಬೇಕಂದ್ರೂ ಯೂಸ್ ಮಾಡ್ಕೋಬಹುದು। ಬೀಡ್ ಅನ್ನು ಆಡ್ ಮಾಡಿದಾದ ಮೇಲೆ ಬೀಡ್ ನ ಲಾಕ್ ಮಾಡ್ಕೊಳ್ತಾ ಇದೀನಿ। ಬೀಡ್ ನ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಆ ಬೀಡ್ ಅನ್ನು ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ। बीड लॉक मेले मत टू चैन्स वन टू टू चैन्स हाकु मत लॉक स्ट्रैट आगि टू चैन्स न लॉक मोबाइल मत वो बीड आड मोबाइल नोडी मत वो बीड आड मोतनी। बीड आड मेले बीड लॉक मू ಬೀಡ್ ನ ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ। ಇದೇ ರೀತಿ ನಾನು 2 ಚೈನ್ಸ್ ಲಾಕ್ ಮಾಡಿ ಒಂದು ಬೀಡು ಮತ್ತೆ ಲಾಕ್ 2 ಚೈನ್ಸ್ ಬೀಡು 2 ಚೈನ್ಸ್ ಬೀಡು ಇದೇ ರೀತಿ ಪೂರ್ತಿ ಬೇಸ್ ಲೈನ್ ನ ಕಂಪ್ಲೀಟ್ ಮಾಡ್ಕೊಳ್ತೀನಿ। ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ। ಎಂಡಿಂಗ್ ಅಲ್ಲಿ ನಾನು ಬೀಡ್ ಆಡ್ ಮಾಡಿದಾದ ಮೇಲೆ 2 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಂಡಿದೀನಿ। ಇಲ್ಲೇ ನಾನು 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ। ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಈ ರೀತಿಯಾಗಿ ಬಂದಿದೆ। ಬನ್ನಿ ಸೆಕೆಂಡ್ ಸ್ಟೆಪ್ ಗೆ ಹೋಗೋಣ। ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಗೋಸ್ಕರ ಸೇಮ್ ಕಲರ್ ಥ್ರೆಡ್ ನ ತಗೊಂಡಿದೀನಿ। ಇಲ್ಲಿ ಲಾಕ್ ಏನ್ ಮಾಡಿದ್ದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ। ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ 2 ಚೈನ್ಸ್ 1 2 2 ಚೈನ್ಸ್ ಹಾಕೊಂಡಿದ್ದಾದ ಮೇಲೆ ಕ್ರೋಷಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಇಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ। ಒಂದು ಕಂಬ ಮಾಡ್ಕೊಂಡಿದ್ದಾದ ಮೇಲೆ ಈಗ ನಾನು 3 ಚೈನ್ಸ್ ಹಾಕೊಂತಾ ಇದೀನಿ। 1 2 3 3 ಚೈನ್ಸ್ ಹಾಕೊಂಡು ಈ ಡಬಲ್ ಕ್ರೋಷೆ ಏನಿದೆ ಅಲ್ಲಿಗೆ ಒಂದು ಪಿಕಾಟ್ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ। ಈ ರೀತಿಯಾಗಿ ಬರುತ್ತೆ। ಮತ್ತೆ ಇನ್ನ ಒಂದು ಕಂಬ ಮಾಡ್ಕೋಬೇಕು। ಕ್ರೋಷಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಇಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ। ಒಂದು ಕಂಬ ಮಾಡ್ಕೊಂಡಿದ್ದಾದ ಮೇಲೆ ಮತ್ತೆ 3 ಚೈನ್ಸ್ 1 2 3 3 ಚೈನ್ಸ್ ಹಾಕೊಂಡಿದ್ದಾದ ಮೇಲೆ ಮತ್ತೆ ನೋಡಿ ಇಲ್ಲಿ ಕಂಬ ಏನ್ ಮಾಡ್ಕೊಂಡಿದ್ದ ಅದಕ್ಕೆ ಈ 3 ಚೈನ್ಸ್ ನ ಪಿಕಾಟ್ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ। ಈಗ ಈ ರೀತಿಯಾಗಿ 2 ಪಿಕಾಟ್ ಸ್ಟಿಚ್ 2 ಕಂಬ ಮಾಡ್ಕೊಂಡಿದ್ದಾದ ಮೇಲೆ ಮತ್ತೆ 3 ಚೈನ್ಸ್ 1 2 3 3 ಚೈನ್ಸ್ ಹಾಕೊಂಡಿದ್ದಾದ ಮೇಲೆ ಮತ್ತೆ ಕ್ರೋಷಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಇಂದ ಹೊರಗಡೆ ಎಳ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ। ಒಂದು ಕಂಬನ ಮಾಡ್ಕೊಂಡು ಮತ್ತೆ 3 ಚೈನ್ಸ್ 1 2 3 3 ಚೈನ್ಸ್ ಹಾಕೊಂಡು ಪಿಕಾ ಸ್ಟಿಚ್ ಮಾಡ್ಕೊಂತಾ ಇದೀನಿ। ಈಗ ಒಂದು ಕಂಬ ಆಗಿ ಒಂದು ಪಿಕಾ ಸ್ಟಿಚ್ ಆಗಿದೆ। ಮತ್ತೆ ಸೇಮ್ ಪ್ಲೇಸ್ ಗೆ ಇನ್ನೊಂದು ಕಂಬ ಹಾಕೊಳ್ತಾ ಇದೀನಿ। ಇನ್ನೊಂದು ಕಂಬ ಹಾಕೊಂಡು ಮತ್ತೆ ಪಿಕಾ ಸ್ಟಿಚ್ 1 2 3 3 ಚೈನ್ಸ್ ಹಾಕೊಂಡು ನೋಡಿ ಮತ್ತೆ ಆ ಕಂಬಗೆ ಒಂದು ಪಿಕಾ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ। ಮಾಡ್ಕೊಂಡಿದ್ದಾದ ಮೇಲೆ ಈ ರೀತಿಯಾಗಿ ಬರುತ್ತೆ ಅದು। ಮತ್ತೆ 3 ಚೈನ್ಸ್ 1 1 2 3
3 ಚೈನ್ಸ್ ಹಾಕೊಂಡು ಮತ್ತೆ ಈ 2 ಚೈನ್ಸ್ ಏನಿದೆ ಅಲ್ಲಿಗೆ 2 ಡಬಲ್ ಕ್ರೋಷೆ ವಿತ್ ಪಿಕಾ ಸ್ಟಿಚ್ ಮತ್ತೆ 3 ಚೈನ್ಸ್ 2 ಡಬಲ್ ಕ್ರೋಷೆ ವಿತ್ ಪಿಕಾ ಸ್ಟಿಚ್ ಇದೇ ರೀತಿ ಸೆಕೆಂಡ್ ಬೇಸ್ ಲೈನ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಪೂರ್ತಿ ಈ ರೀತಿಯಾಗಿ 3 ಚೈನ್ಸ್ 2 ಡಬಲ್ ಕ್ರೋಷೆ ವಿತ್ ಪಿಕಾ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗ್ ಅಲ್ಲೂ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಎಂಡಿಂಗ್ ಅಲ್ಲಿ ನೋಡಿ ಎರಡು ಕಂಬ ಹಾಕೊಂಡು ಪಿಕಾ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು 3 ಚೈನ್ಸ್ ಹಾಕೊಳ್ತಾ ಇದೀನಿ 3 ಚೈನ್ಸ್ ಹಾಕೊಂಡು ಕೆಳಗಡೆ ಈ ಲಾಕ್ ಏನು ಮಾಡಿದೀನಿ ಈ ಲಾಕ್ ಏನು ಮಾಡಿದೀನಿ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ 3 ಚೈನ್ಸ್ ನ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಈ ರೀತಿಯಾಗಿ ರೆಡಿ ಆಗಿದೆ ಬನ್ನಿ ಥರ್ಡ್ ಸ್ಟೆಪ್ ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಥರ್ಡ್ ಸ್ಟೆಪ್ ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ನಾನು ಇಲ್ಲಿ 2 ಚೈನ್ಸ್ ಏನು ಹಾಕೊಂಡಿದ್ದೆ ಅಲ್ಲಿ ಮೇಲೆಗಡೆಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ 1 2 3 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ಒಂದು ಪರ್ಲ್ ಬೀಡ್ ಅನ್ನು ಆಡ್ ಮಾಡ್ಕೊಳ್ತಾ ಇದೀನಿ ನೀವು ಪರ್ಲ್ ಬೀಡ್ ಇಷ್ಟ ಆಗಿಲ್ಲ ಅಂದ್ರೆ ಇನ್ಸ್ಟೆಡ್ ಆಫ್ ಇದೇ ಸೈಜ್ ಗೆ ನೀವು ಗೋಲ್ಡ್ ಬೀಡ್ ಆದರೂ ಆಡ್ ಮಾಡ್ಕೋಬಹುದು ಪರ್ಲ್ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 2 3 ಈ ರೀತಿಯಾಗಿ 3 ಚೈನ್ಸ್ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ಸ್ ಏನು ಹಾಕೊಂಡಿದ್ದೆ ಲಾಕ್ ಮಾಡ್ಕೊಂಡು 3 ಚೈನ್ಸ್ ಒಂದು ಬೀಡ್ 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ 3 ಚೈನ್ಸ್ ಏನು ಹಾಕೊಂಡಿದ್ದೆ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ 3 ಚೈನ್ಸ್ ಹಾಕೊಂಡಿದ್ದಲ್ಲ ಕಂಬಾಗು ಕಂಬಾಗು ಮಧ್ಯದಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಮತ್ತೆ 3 ಚೈನ್ಸ್ 1 2 3 ಮತ್ತೆ 3 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳೆದು ಒಂದು ಬೀಡ್ ಆಡ್ ಮಾಡಿ ಬೀಡ್ ನ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 3 ಚೈನ್ಸ್ ಹಾಕೊಂಡು ಇಲ್ಲಿ ನೆಕ್ಸ್ಟ್ 3 ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಮತ್ತೆ ಇದೇ ರೀತಿ 3 ಚೈನ್ಸ್ ಒಂದು ಬೀಡ್ 3 ಚೈನ್ಸ್ ನೆಕ್ಸ್ಟ್ 3 ಚೈನ್ಸ್ ಗೆ ಲಾಕ್ ಮಾಡ್ಕೊಂಡು ಪೂರ್ತಿ ಇತರ ಸ್ಟೆಪ್ ನ ಸಹ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ 3 ಚೈನ್ಸ್ ಹಾಕೊಂಡು ಬೀಡ್ ನ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ ಹಾಕೊಂಡು ಎಂಡಿಂಗ್ ಅಲ್ಲಿ ಇಲ್ಲಿ 3 ಚೈನ್ಸ್ ಏನು ಹಾಕಿದ್ದೆ ನಾನು ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಥರ್ಡ್ ಸ್ಟೆಪ್ ಈ ರೀತಿಯಾಗಿ ರೆಡಿ ಆಗಿದೆ ಬನ್ನಿ 4 ಸ್ಟೆಪ್ ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ನೋ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಅನ್ನ ಥ್ರೆಡ್ ನ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ನ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ 3 ಚೈನ್ಸ್ ಏನು ಹಾಕೊಂಡಿದ್ದೀನಿ ಅದಕ್ಕೆಲ್ಲ ನಾನು ಸಿಂಗಲ್ ಕ್ರೋಷೆಟ್ಸ್ ಹಾಕ್ತಾ ರೆಡಿ ಮಾಡ್ತೀನಿ ನೋಡಿ 1 2 2 ಸಿಂಗಲ್ ಕ್ರೋಷೆಟ್ಸ್ ಆಗಿದೆ ಈಗ ನಾನು 3ನೇ ಸಿಂಗಲ್ ಕ್ರೋಷೆಟ್ ಮಾಡ್ಕೊಳ್ತಾ ಇದೀನಿ 3 ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ 3 ಚೈನ್ಸ್ 1 2 3 3 ಚೈನ್ಸ್ ಹಾಕೊಂಡು ಈ ಬೀಡ್ ಬ್ಯಾಕ್ ಸೈಡು ಏನು ಥ್ರೆಡ್ ಇದೆ ನೋಡಿ ಬೀಡ್ ಬ್ಯಾಕ್ ಸೈಡು ಏನು ಥ್ರೆಡ್ ಕಾಣಿಸ್ತಿದೆ ಅಲ್ಲಿಗೆ ನಾನು ಈ 3 ಚೈನ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಥ್ರೀ ಚೈನ್ಸ್ನ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ 1 2 3 3 ಚೈನ್ಸ್ ಹಾಕೊಂಡು ಮತ್ತೆ ಈ ಈ ಬೀಡ್ ಬ್ಯಾಕ್ ಸೈಡ್ ಏನಿತ್ತು ಅದೇ ಥ್ರೆಡ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ 3 ಚೈನ್ಸ್ 1 2 3
ಮತ್ತೆ 3 ಚೈನ್ಸ್ ಹಾಕೊಂಡು ಸೇಮ್ ಆ ಥ್ರೆಡ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಈ ರೀತಿಯಾಗಿ 3 ಸ್ಮಾಲ್ ಪೆಟಲ್ಸ್ ಟೈಪ್ ಇಲ್ಲಿ ರೆಡಿ ಆಗುತ್ತೆ ಮತ್ತೆ ಇನ್ ಮಿಕ್ಕಿದ್ದು 3 ಚೈನ್ಸ್ ಏನಿದೆ ಅಲ್ಲಿಗೆ 3 ಸಿಂಗಲ್ ಕ್ರೋಷೆ ಹಾಕೊಳ್ತಾ ಇದೀನಿ 1 ಒಂದಾಗಿದೆ ಈಗ ಎರಡನೇದು ಮತ್ತೆ ಮೂರನೇದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮತ್ತೆ ನಾನು ಇಲ್ಲಿ ಲಾಕ್ ಏನ್ ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಒಂದು ಲಾಕ್ 3 ಚೈನ್ಸ್ ಲಾಕ್ ಮಾಡಿದ್ದೆ ಅಲ್ಲ ಆ ಲಾಕ್ ಮೇಲೇನೆ ಒಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿದ್ದಾದ ಮೇಲೆ ಮತ್ತೆ ಈ 3 ಚೈನ್ಸ್ ಏನಿದೆ ಅಲ್ಲಿಗೆಲ್ಲ ಸಿಂಗಲ್ ಕ್ರೋಷೆಟ್ ಹಾಕ್ತಾ ಇದೀನಿ 1 2 3 ನೋಡಿ ಈ 3 ಚೈನ್ಸ್ ಗೆ 3 ಸಿಂಗಲ್ ಕ್ರೋಷೆಟ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಇವಾಗ 3 ಚೈನ್ಸ್ ಹಾಕೋಬೇಕು 1 2 3 3 ಸಿಂಗಲ್ ಕ್ರೋಷೆಟ್ಸ್ ಹಾಕೊಂಡಿದ್ದಾದ ಮೇಲೆ ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಏನಿದೆ ಅಲ್ಲಿಗೆ ಈ 3 ಚೈನ್ಸ್ ನ ಲಾಕ್ ಮಾಡ್ಕೊಳ್ತಾ ಇದೀನಿ ಮತ್ತೆ 3 ಚೈನ್ಸ್ 1 2 3 3 ಚೈನ್ಸ್ ಹಾಕಿ ಅದನ್ನ ಸಹ ಲಾಕ್ ಮಾಡ್ಕೊಳ್ತಾ ಇದೀನಿ ಮತ್ತೆ 3 ಚೈನ್ಸ್ 1 2 3 ಮತ್ತೆ 3 ಚೈನ್ಸ್ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಬೀಡ್ ಸುತ್ತ 3 ಪೆಟಲ್ಸ್ ಟೈಪ್ ಬರುತ್ತೆ ಮತ್ತೆ ಈ 3 ಚೈನ್ಸ್ ಗೆ 3 ಸಿಂಗಲ್ ಕ್ರೋಷೆಟ್ಸ್ ಮತ್ತೆ ಲಾಕ್ ಮೇಲೆ ಲಾಕ್ ಮತ್ತೆ 3 ಸಿಂಗಲ್ ಕ್ರೋಷೆಟ್ಸ್ ಈ ಬೀಡ್ ಇಂದ 3 ಚೈನ್ಸ್ 3 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಂಡು 3 ಸಿಂಗಲ್ ಕ್ರೋಷೆಟ್ಸ್ ಇದೇ ರೀತಿ ಪೂರ್ತಿ 4th ಸ್ಟೆಪ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಡಿಫರೆಂಟ್ ಆಗಿ ಎಲಿಗೆಂಟ್ ಆಗಿದೆ ಡಿಸೈನ್ ನಾನು ಲಾಸ್ಟ್ ಅಲ್ಲಿ ಈ 3 ಚೈನ್ಸ್ ಗೆ 3 ಸಿಂಗಲ್ ಕ್ರೋಷೆಟ್ಸ್ ಹಾಕೊಂಡಿದ್ದಾದ ಮೇಲೆ ಬೀಡ್ ಬ್ಯಾಕ್ ಸೈಡ್ ಇರೋದು 3 ಚೈನ್ಸ್ ಲಾಕ್ 3 ಟೈಮ್ಸ್ ಮಾಡ್ಕೊಂಡು ಮತ್ತೆ 3 ಚೈನ್ಸ್ ಗೆ ಸಿಂಗಲ್ ಕ್ರೋಷೆಟ್ಸ್ ಮಾಡ್ಕೊಂಡು ಇಲ್ಲೇ ನಾನು ಥ್ರೆಡ್ ಅನ್ನು ಎಂಡ್ ಮಾಡ್ಕೊಳ್ತಾ ಇದೀನಿ ಈ ರೀತಿಯಾಗಿ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ ಈ ಥ್ರೆಡ್ಸ್ ಅನ್ನೆಲ್ಲ ಬ್ಯಾಕ್ ಸೈಡ್ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ಬಿಡಿ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಒಂಥರ ಫ್ಲವರ್ ವೇಸ್ ಟೈಪ್ ಬರುತ್ತೆ ಡಿಸೈನು ಸೇಮ್ ಕಲರಲ್ಲಿ ಹಾಕ್ಕೊಂಡ್ರೆ ಡಿಸೈನ್ ಈ ರೀತಿಯಾಗಿ ಕಾಣುತ್ತೆ ನಾನು ನೋಡಿ ಇಲ್ಲಿ ಆರ್ಚ್ ಬೇರೆ ಕಲರಲ್ಲಿ ಇದು ಬೇರೆ ಕಲರಲ್ಲಿ ಹಾಕ್ಕೊಂಡ್ರದಕ್ಕೆ ಡಿಸೈನ್ ಈ ರೀತಿಯಾಗಿ ಕಾಣ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಹೊಸ ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಸಿ ಯು ಸೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್